ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾರು ದೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಪಂಚಕರ್ಪುರ ಅತ್ಯಂತ ಶ್ರೇಷ್ಠವಾದಂತಹದ್ದು ಅಂತ ಹೇಳ್ಬೋದು. ಕಾರಣ ಈ ಒಂದು ವಿಷ್ಣು ದೇವ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಅಷ್ಟಲ್ಲದೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪಂಚಕರ್ಪುರಕ್ಕೆ ಅತ್ಯಂತ ವಿಶೇಷವಾದಂತಹ ಒಂದು ಮಹತ್ವವಿದೆ. ವೀಕ್ಷಕರೇ, ಈ ಒಂದು ಪಂಚಕರ್ಪುರವನ್ನು ನಾವು ಇದರಿಂದ ನಾವು ಅನೇಕ ರೀತಿಯಿಂದ ನಾವು ಫಲವನ್ನು ಪಡೆಯಬಹುದು ಈ ಒಂದು ಕರ್ಪೂರದ ಸಹಾಯದಿಂದ. ಅದಕ್ಕೆ ರಿಲೇಟೆಡ್ ಆಗಿ ತುಂಬ ರೀತಿ ಈ ಒಂದು ಲಕ್ಷ್ಮೀ ದೇವತೆಯ ಅನುಗ್ರಹ ಕೂಡ ಪಡೆಯಬಹುದು, ಹಾಗೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ, ಪ್ರತಿಯೊಂದು ಕೂಡ ನಮಗೆ ಬಹಳ ವಿಶೇಷವಾದಂತಹ ಮಹತ್ವವನ್ನು ಪಡೆದಿರುವಂಥದ್ದು ಅಂದರೆ ಈ ಒಂದು ಪಂಚಕರ್ಪುರ. ಹಾಗಾಗಿ ಈ ಒಂದು ಪಂಚಕರ್ಪುರದ ಸಹಾಯದಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಒಂದು ಹಣದ ಸಮಸ್ಯೆನ ನಾವು ನಿವಾರಣೆ ಮಾಡಿಕೊಳ್ಬಹುದು. ಸಿರಿ ಸಂಪತ್ತು ಧನ ಧಾನ್ಯದಿಂದ ಕೂಡಿರುವಂಥದ್ದ ಮಾಡಿಕೊಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಯಾವಾಗಲೂ ಸಹ ಸುಖ ನೆಮ್ಮದಿ ಶಾಂತಿಯಿಂದ ಕೂಡ ಇರಬೇಕಾಗುತ್ತೆ. ವೀಕ್ಷಕರೇ, ಮನೆ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ ಅಲ್ವಾ? ಖಂಡಿತ ಪ್ರತಿಯೊಂದು ಮನೆಯಲ್ಲೂ ಸಹ ಇರುವಂಥದ್ದೇ. ಹಾಗಾಗಿ ಈ ಒಂದು ಭೂ ಸಂಬಂಧವಾಗಲಿ, ಕೋರ್ಟ್ ಕೇಸ್ ಸಂಬಂಧವಾಗಲಿ, ಯಾವುದೇ ಒಂದು ವಿಷಯವಾಗಲಿ, ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇರಲಿ, ಅಂಥವುದೆಲ್ಲವೂ ಕೂಡ ಈ ಒಂದು ಪಂಚಕರ್ಪುರದ ಸಹಾಯದಿಂದ ನಾವು ಅದನ್ನು ನಿವಾರಣೆ ಮಾಡ್ಕೋಬಹುದಾಗಿದೆ. ಬಹಳ ಸುಲಭವಾಗಿರುವಂತಹ ಒಂದು ಪರಿಹಾರ. ವೀಕ್ಷಕರೇ, ಈ ಒಂದು ಪರಿಹಾರಕ್ಕೆ ಬೇಕಾಗಿರುವಂಥದ್ದು ಒಂದು ಹಳದಿ ಬಣ್ಣದ ಬಟ್ಟೆ, ಹಾಗೆ ಸ್ವಲ್ಪ ಪಂಚಕರ್ಪುರ. ವೀಕ್ಷಕರೇ, ನೀವು ದೇವರ ಕೋಣೆಯಲ್ಲಿ ನೀವು ಪ್ರತಿದಿನ ಪೂಜೆ ಅಂತೂ ಸಲ್ಲಿಸ್ತೀರಲ್ವಾ? ಹಾಗೆಯೇ ಈ ಒಂದು ದೇವರ ಕೋಣೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಈ ಒಂದು ಪಂಚಕರ್ಪುರವನ್ನು ಈ ಒಂದು ಹಳದಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ಉತ್ತರ ದಿಕ್ಕಿನಲ್ಲಿ ಇಡಿ. ನಿಮ್ಮ ದೇವರ ಕೋಣೆ ಯಾವ ಭಾಗದಲ್ಲಿ ನೀವು ನಿಮ್ಮ ಮನೆ, ಅಥವಾ ಕೆಲವರು ಏನು ಮಾಡ್ತಾರೆ, ಈಗ ಒಂದು ದೇವರ ಕೋಣೆ ಅಂದ್ಕೂಡಲೇ ಈ ಮೊದಲೆಲ್ಲ ದೊಡ್ಡದಾಗಿರ್ತಿತ್ತು, ಒಂದು ರೀತಿ ದೊಡ್ಡದಾಗಿ ಎಲ್ಲ ಫೋಟೋಸು ಚಿಕ್ಕ ಚಿಕ್ಕ ವಿಗ್ರಹ ಎಲ್ಲ ಇಡ್ತಾ ಇದ್ರು. ಆದರೆ ಈಗ ಪೂಜೆ ಮಾಡುವಂತಹ ಸಮಯ ಬಹಳ ಕಡಿಮೆ ಇದೆ ಜನಕ್ಕೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಸಣ್ಣ ಸಣ್ಣದಾಗಿ ಈಗ ಒಂದು ಹೊಸದಾಗಿ ಬಂದಿರುವಂತಹ ಸಣ್ಣ ಮಂಟಪನ ತೆಗೆದುಕೊಂಡು ಬಂದಿರ್ತಾರೆ. ಹಾಗಾಗಿ ಅಂತಹ ಒಂದು ಮಂಟಪದಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಅವರಿಗೆ ಅನುಕೂಲ. ಹಾಗಾಗಿ ನಿಮ್ಮ ಮನೇಲಿ ನೀವು ಯಾವ ರೀತಿಯಾಗಿ ನೀವು ಪೂಜೆ ಸಲ್ಲಿಸ್ತಿರೋ, ಚಿಕ್ಕ ಮಂಟಪವಾಗಲಿ ಅಥವಾ ದೊಡ್ಡದಾಗಲಿ ಯಾವ ರೀತಿಯಲ್ಲಿ ಸಲ್ಲಿಸ್ತಿರೋ ಅದೇ ರೀತಿ ನೀವು ಕಂಟಿನ್ಯೂ ಮಾಡಿ ಈ ರೀತಿ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಈ ಒಂದು ಪಂಚಕರ್ಪುರವನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಉತ್ತರ ದಿಕ್ಕಿನಲ್ಲಿ ಇಡಿ. ಈ ಒಂದು ಉತ್ತರ ದಿಕ್ಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉತ್ತರ ದಿಕ್ಕು ಕುಬೇರನ ಸ್ಥಾನ. ಹಾಗಾಗಿ ಕುಬೇರ ಯಾವಾಗಲೂ ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ತುಂಬಿರ್ತಾನೆ ವೀಕ್ಷಕರೇ. ಹಾಗಾಗಿ ಈ ಒಂದು ಕುಬೇರನ ಸ್ಥಾನದಲ್ಲಿ ಇಟ್ಟರೆ ಮನೆಯಲ್ಲಿ ಯಾವಾಗಲೂ ಸಹ ಅಷ್ಟೇ ನಮ್ಮ ಎಂಥದೇ ಸಮಸ್ಯೆ ಇದ್ರೂ ಕೂಡ ಅದನ್ನೆಲ್ಲ ಸಾಲ್ವ್ ಆಗ್ತಾ ಹೋಗ್ತದೆ, ನಿಧಾನವಾಗಿ ಹಂತ ಹಂತವಾಗಿ ಸಾಲ್ವ್ ಆಗ್ತದೆ. ಎಂಥದ್ದೇ ಒಂದು ಕಷ್ಟಕಾರ್ಪಣೆ ಇದ್ರೂ ಕೂಡ ಆಗ್ತದೆ. ಇದನ್ನು ನೀವು ಬುಧವಾರ ಮತ್ತು ಶುಕ್ರವಾರದ ದಿನದಂದು ಮಾಡಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾದಂಥ ದಿಕ್ಕಿನಲ್ಲಿ ನೀವು ಇಟ್ಟು ಪೂಜೆ ಸಲ್ಲಿಸಿ, ಆ ಒಂದು ಗಂಟುಗೂ ಸಹ ನೀವು ಪೂಜೆ ಸಲ್ಲಿಸಿ, ಖಂಡಿತ ನಿಮ್ಮಲ್ಲಿ ಆಗಿರುವಂತಹ ಸಮಸ್ಯೆ ಏನು ದೊಡ್ಡ ದೊಡ್ಡ ಸಮಸ್ಯೆ ಇರಲಿ, ಎಂಥದ್ದೇ ಇರಲಿ, ಸಮಸ್ಯೆ ಸಮಸ್ಯೆನೇ, ಚಿಕ್ಕದಾದರೂ ಅಷ್ಟೇ ದೊಡ್ಡದಾದರೂ ಅಷ್ಟೇ ಅದನ್ನು ನಾವೇ ಕ್ಲಿಯರ್ ಮಾಡ್ಕೋಬೇಕು ಅನ್ನುವಾಗ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಶುಕ್ರವಾರದ ದಿನದಂದು ನಾವು ಅಷ್ಟಲಕ್ಷ್ಮಿಯನ್ನು ಪೂಜೆ ಸಲ್ಲಿಸಿದ್ರೂ ಸಹ ಅಷ್ಟೇ, ಅದು ಸಹ ಬಹಳ ಬೇಗ ನಮಗೆ ಅನುಗ್ರಹ ಮಾಡ್ತಾಳೆ ದೇವಿ. ಈ ಒಂದು ಅಷ್ಟಲಕ್ಷ್ಮಿ ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಈ ಒಂದು ಕಾಯಿನ್ 11 ರೂಪಾಯಿ ಅಂದ್ರೆ 1 ರೂಪಾಯಿ ರೀತಿಯಲ್ಲಿ 8 ಕಾಯಿನ್ ತೆಗೆದುಕೊಳ್ಬೇಕು. ಅದನ್ನು ನಾವು ಗಂಧದಲ್ಲಿ ಅದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಅದ್ದಿ ಗಂಧದಲ್ಲಿ ಅದನ್ನು ಡಿಪ್ ಮಾಡಿ ಒಂದು ತಾಟಿನಲ್ಲಿ ಅಂದರೆ ಒಂದು ತಟ್ಟೆ ಅಂತ ಹೇಳ್ತಾರಲ್ಲ, ಈ ರೀತಿ ತಟ್ಟೆಯಲ್ಲಿ ಅದನ್ನು ಅಂಟಿಸ್ಬೇಕು. ಈ ರೀತಿ ಅಂಟಿಸಿ ಅದಕ್ಕೂ ಸಹ ನಾವು ಪೂಜೆನ ಸಲ್ಲಿಸಬೇಕು. ಈ ರೀತಿ ಪೂಜೆ ಸಲ್ಲಿಸಿದೆ ಆದರೆ ಅಷ್ಟಲಕ್ಷ್ಮಿಯ ಪ್ರಭಾವ ಕೂಡ ನಮ್ಮ ಮೇಲೆ ಇರ್ತದೆ. ಈ ಒಂದು ಲಕ್ಷ್ಮೀ ದೇವಿಯ ಕಟಾಕ್ಷ ಬಹಳ ಬೇಗ ಹೊಂದದೆ. ಈ ಒಂದು ಕುಬೇರನ ಅನುಗ್ರಹ ಹಾಗೆ ನೀವು ಲಕ್ಷ್ಮೀ ದೇವಿ ಅನುಗ್ರಹವನ್ನು ನಮಗೆ ಸೇರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಇರ್ತದೆ. ಹಾಗೆ ನಮ್ಮಲ್ಲಿ ಕಡುತ್ತಿರುವಂತಹ ಎಂಥದೇ ದೊಡ್ಡ ದೊಡ್ಡ ಸಮಸ್ಯೆ ಇರಲಿ, ಚಿಕ್ಕ ಚಿಕ್ಕ ಸಮಸ್ಯೆ ಯಾವುದೇ ಸಮಸ್ಯೆ ಇರಲಿ, ಅದನ್ನು ನಾವು ನಿಧಾನವಾಗಿ ಹಂತ ಹಂತವಾಗಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊತಾ ಹೋಗ್ತೇವೆ ಅನ್ನೋದರಲ್ಲಿ ಸಂಶಯವಿಲ್ಲ ವೀಕ್ಷಕರೇ. ಖಂಡಿತ ಈ ರೀತಿಯಂತಹ ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯ ಫಲವನ್ನು ಪಡಿತೀರಾ ಎಂದು ಹೇಳುತ್ತಾ, ಹೀಗೆ ಇನ್ನೂ ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದೇ ವೀಕ್ಷಕರೇ, ಧನ್ಯವಾದಗಳು.